ಡ್ರೆಸ್ಸಿನ ಅಟ್ರಾಕ್ಷನ್ ಏನು ಅಂತ ನಿನಗೇನ್ ಗೊತ್ತು? ಮದ್ವೆ ಆಗು, ಎಲ್ಲ ಗೊತ್ತಾಗತ್ತೆ. ಅಬ್ಬ, ಅಣ್ಣ ಮದ್ವೆ ಮಾಡ್ಕೊಂಡು ಅನ್ಭವಿಸ್ತಾ ಇರೋದು ನೋಡ್ತಿಲ್ವಾ? ನಾನಂತೂ ಆಗಲ್ಲ, ಸಾರಿನಮ್ಮ, ಬರ್ತೀನಿ. ಶ್ರೀಹರಿ, ಇವನಂತೂ ಪಕ್ಕ ಆಕ್ಸಿಡೆಂಟ್ ಅಪ್ಪ, ಯಾವುದಕ್ಕೂ ಪ್ರಯೋಜನ ಇಲ್ಲ. ನಿಮ್ಮೇ ಮಮ್ಮಿ ಜಾಣ, ಅದ ಐರನ್ ಆಗ್ಬೇಕು. ಐರನ್ ಆಗಿರೋ ಡ್ರೆಸ್ ನ ವೇರ್ ಮಾಡ್ಕೊಂಡು ನೀವು ಸ್ಪೀಚ್ ಕೊಡಕ್ಕೆ ಕ್ಲಬ್ಗೆ ಹೋದ್ರೆ ನಿಮ್ ಸ್ಪೀಚ್ ಹೋಪ್ಲೆಸ್ ಆಗಿದ್ರು, ಲೇಡೀಸ್ ನಿಮ್ ಡ್ರೆಸ್ ನೋಡಿ ಕ್ಲಬ್ ಮಾಡ್ತಾರಂತೆ. ಯಾರು ನಿಂಗಿದನ್ನ ಅಪ್ಗೆ? ಸರಿ ಹೋಯ್ತು, ನಿಮ್ಮಿ ನನ್ಗೊಂದ್ ಹೆಲ್ಪ್ ಮಾಡ್ತೀಯಾ? ಈ ಬಟ್ಟೆ ಐರನ್ ಮಾಡ್ಕೊಡ್ತೀಯಾ? ಮೈಸೆಲ್ಫ್ ಐರನ್? ನೋ ಮಮ್ಮಿ ನೋ, ಕರೆಂಟ್ ಅಂದ್ರೆ ನಂಗೆ ಫಿಯರ್. ಅವತ್ ಒನ್ ಡೇ ಶಾಕ್ ಹೊಡೆದು ಕರೆಂಟ್ ನನ್ನ ಟೈಟ್ ಕ್ಯಾಚ್ ಮಾಡ್ಕೊಂಡ್ಬಿಟ್ಟಿತ್ತು. ನೀನ್ ಇಷ್ಟ ವಯ್ಯಾರವಾಗಿದ್ರೆ ಕರೆಂಟು ನಿನ್ನ ಕ್ಯಾಚ್ ಮಾಡುತ್ತೆ. ಅವತ್ತಿಂದ ನನ್ ಐರನ್ ಬಾಕ್ಸ್ ನ ಟಚ್ ಮಾಡಿಲ್ಲ. ಐರನ್ ಬಾಕ್ಸ್ ನನ್ ಬಾಯ್ ಫ್ರೆಂಡ್ ಅಲ್ಲ. ನಿಮ್ಮೇ ಮಮ್ಮಿ, ಅಯ್ಯೋ ನೀನು ಆಗಲ್ಲ ಅಂದ್ರೆ ನಾನ್ ಏನ್ ಮಾಡ್ಲಿ? ಹಾಲ್ ಅಲ್ಲಿ ಅತ್ತೆ ಬಿಬಿ ಐರನ್ ಮಾಡ್ತಾ ಇದಾರೆ. ಬಿಬಿ ಅಂದ್ರೆ ಭೂಮಿಗ್ ಬಾರ ಕಂದ. ನೀವೇ ಹೇಳಿದ್ರಲ್ಲ ಮಮ್ಮಿ. ಹೌದೌದೌದು, ಇದನ್ನ ತಗೊಂಡೋಗಿ ಅವ್ರಿಗೆ ಗೇಮ್ ಮಾಡಿ ಐರನ್ ಮಾಡ್ಕೊಡ್ತಾರೆ. ಒಳ್ಳೆ ಐಡಿಯಾ ಕೊಟ್ಟೆ ಜಾಣೆ. ಏ ಪಾಪಣ್ಣ, ಏನ್ ಇಂಟರ್ವ್ಯೂನೋ ಏನೋ, ಅವ್ರು ಕೇಳೋದೆ ಒಂದೋ ಎರಡೋ ಪ್ರಶ್ನೆ, ಅದಕ್ಕೆ ನಾನು ಊರಲ್ಲಿ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲೇ ಏನೇನು ನಡೀತಿದೆ ಅಂತ ಕಲ್ತ್ಕೊಂಡು ಉರ್ರಡ್ಕೊಂಡು ಹೋಗ್ಬೇಕು. ಏನ್ ಕರ್ಮಾನೋ ಇದು. ಅಪ್ಪ ಈಗ ಉತ್ತರ ಹೇಳ್ತೀವೋ ಇಲ್ವೋ? ನಂಗೆ ಆಫೀಸಿಗೆ ಲೇಟ್ ಆಯ್ತು. ಏನು ಭಾಷಣ ಕ್ಯಾನ್ಸಲ್ಲ, ಮೀಟಿಂಗ್ ಕ್ಯಾನ್ಸಲ್ಲ? ಆಯ್ತು ಬಿಡಿ, ಈ ಅಮ್ಮ ಫೋನ್ ಮಾಡಿದಾಗ್ಲೆಲ್ಲ ಏನಾದ್ರೂ ಒಂದು ಕ್ಯಾನ್ಸಲ್ ಆಗುತ್ತೆ, ಫೋನೇ ತಗೊಳಲ್ಲ ಇನ್ಮೇಲೆ. ಏಯ್ ಆಕ್ಸಿಡೆಂಟ್, ಅವಾಗಿಂದ ಒಂದೇ ಪ್ರಶ್ನೆಗೆ ಉತ್ತರ ಉರು ಹೊಡಿತಿದ್ಯಲ್ಲ, ಏನದು? ಅಮ್ಮ ತಾಯಿ ಬಿಟ್ಟ ಅಂದ್ರೆ ರಿಬೌಂಡ್. ಅಶೋಕ ಯಾರ ಮಗ ಅನ್ನೋ ಪ್ರಶ್ನೆಗೆ ಬಿಂದು ಸಾರನ್ ಮಗ ಅಂತ ಟೀಚರ್ ನಮ್ಗೆ ಉತ್ತರ ಹೇಳ್ಕೊಟ್ಟಿದ್ದಾರೆ. ಸರಿಯಾಗಿದ್ಯಲ್ಲ, ಇನ್ನೇನ್ ತಕರಾರು? ಪಾಪಣ್ಣ ನಮ್ಗೆ ಹೇಳ್ಕೊಟ್ಟಿಲ್ದಿರೋದೆಲ್ಲ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ? ಏನ್ ಪ್ರಶ್ನೆ ಕೇಳ್ದ ಅವನು? ಅಶೋಕ್ ಅಂತ ಅಂದ್ರೆ ಯಾರು ಅಂತ ಕೇಳ್ದ. ನಂಗೇನ್ ಗೊತ್ತು ಅಲ್ವೋ, ಅಶೋಕ ಬಿಂದು ಸಾರನ್ ಮಗ ಅಂದ್ಮೇಲೆ ಅಶೋಕ್ ಅಂತಂದೆ ಹೆಸರು ಬಿಂದು ಸಾರ ತಾನೆ? ಹೌದಾ? ಕಾಣಿ ಕೇಳು ನೋಡ, ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡು ನಾನ್ ಕೂತ್ಕೊಳಕಾಗಲ್ಲ. ಸ್ನಾನಕ್ ಹೋಗ್ಬೇಕು, ನಾನ್ ಬರೋವರೆಗೂ ಬಾಗಿಲ್ ಕಾಯ್ಕೊಂಡು ಗಣೇಶ್ ಅಂತಾರೆ ಇಲ್ಲ ಕೂತಿರು. ಆ ಗಂಡ್ಸಿಗೆ ಒಂದ್ ನಮೂನಿ ಮರ್ಲಾಕ ಅಂತ ಹುಳ ಬೀಳ್ಬೇಕಂತ ಜನ್ಮಕ್ಕೆ. ಪಾಪ ಪಾಪ, ಅದ್ ಯಾರಿಗ್ ಬಿಟ್ಟು ಅಷ್ಟೊಂದ್ ಶಾಪ್ ಆಗ್ತಿದ್ಯ ನೀನು? ಇದು ಡೈಲಿ ಬಿಸ್ನೆಸ್. ಮಾತಲ್ಲಿ ಕಾಂತ ಬಂದ ಅಂದ್ರೆ ಇವಳು ಚೌಕಾಸಿತನಕ್ಕೆ ಯಾರೋ ಸೊಪ್ಪು ಹಾಕಿಲ್ಲ ಅಂತ ಅರ್ಥ ಅಲ್ವೇನೆ? ಏನೇನೋ ಕಾರಣ ಇರ್ಬೋದು, ಅವ್ರ ಹೆಂಡತಿ ಯಾವಾಗ್ಲೂ ಅವಲಕ್ಕಿ ಮೊಸರನ್ನ ಮಾಡೋರು, ಅದೇ ಕಾರಣ ಆಗಿದ್ರೆ ಮತ್ತೆ ಬರೀ ಅವಲಕ್ಕಿ ಮೊಸರಲ್ಲೂ ಇಷ್ಟೊಂದ್ ಶಕ್ತಿ ಇದ್ಯಾ?